ನಾನು ಆಕ್ಚುಲಿ ನಮಸ್ಕಾರ, ನಿಮಗೆ ಮಾತಾಡಬೇಕು ಅಂತ ನಾನು ಉದ್ದೇಶಿಸಿರಲಿಲ್ಲ. ನಿಮ್ಗೆ ಹೇಳ್ಬೇಕು ಮಾಡಿದ್ವಿ ಅಂತಂದ್ರೆ, ನಾನೊಂದು ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ, ಒಂದು ಹೋಟೆಲ್ ಮಾಲೀಕನ ಪಾತ್ರ. ಆಮೇಲೆ ಸಹಬಾಳ್ವೆ ತಾಳ್ಮೆ ಇವೆಲ್ಲ ಹೇಗೆ ಬರ್ತದೆ ಮನುಷ್ಯನಿಗೆ, ಯಾಕಂದ್ರೆ ಈ ಸಿನಿಮಾದಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಒಂದು ವ್ಯಕ್ತಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಚಂದ್ರ. ನಮ್ಗೆ ಹೇಗೆ ಆತಂಕಗಳು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಬರ್ತವೆ, ಆ ರೀತಿಯ ಒಂದು ಆತಂಕ ಇಲ್ಲಿ ಕೂಡ ಬರ್ತದೆ. ಆ ಆತಂಕಕ್ಕೆ ಕೆಲವರು ಬಲಿಯಾಗ್ತಾರೆ, ಆದರೆ ನಾನು ಬಲಿ ಆಗಲ್ಲ ಅಂತ ಯಾಕಾಗಲ್ಲ ಅಂತ ಅವರು ಹೇಳ್ತಾರೆ. ಯಾಕಂತಂದರೆ ಹೊಟ್ಟೆ ಮಾಲೀಕ ದಕ್ಷಿಣ ಕನ್ನಡದಲ್ಲಿ ಬಂದವನು, ಭಾಳ ಬಡವ ಮನುಷ್ಯ ಇದ್ದಾನೆ, ಹಾಗೆ ಮೇಲೇರ್ತಾ ಬಂದರು, ಅನೇಕ ಸಮಸ್ಯೆಗಳನ್ನು ಅವನು ಎದುರು ನೋಡ್ತಾ ನೋಡ್ತಾ ತನ್ನ ಬಿಸ್ನೆಸ್ಸನ್ನು ಕಟ್ಟಿದಂಥ ಒಬ್ಬ ಮನುಷ್ಯ. ನಾ ಇಂಥ ಅವರು ಮಾರಾಟ ಜನರನ್ನು ನೋಡಿದೆ, ನಮ್ಮೂರು ಧಾರವಾಡ ಹುಬ್ಬಳ್ಳಿ ಆ ಕಡೆ ಎಲ್ಲ ಸೌಟು ಬರೀ ಸೌಟು ಬಂದು ರೈಲ್ವೆ ಸ್ಟೇಷನ್ ಮೇಲೆ ಕೂತ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಹೋಟೆಲ್ಗಳನ್ನ ಕಟ್ಟುವಂಥ ಜನರು ನಾನು ನೋಡಿದೆ. ಸೊ ನನಗೆ ಇದರ ಅನುಭವ ಇದೆ, ಹೋಟೆಲ್ ನಡೆಸಿದ ಅನುಭವ ಅಲ್ಲ, ಆದರೆ ಹೋಟೆಲ್ ನಡೆಸಿದವರ ಅನುಭವ ನನಗೆ ಇರುವುದರಿಂದ ನಾನು ಪಾತ್ರ ಮಾಡಿದ್ದೇನೆ. ಇದು ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಬಟ್ ಕೆಲವರು ನೋಡಿದವರು ನನಗೆ ಹೇಳಿದ್ದಾರೆ ಇದರ ಬಗ್ಗೆ. ನಾನು ನೋಡಬೇಕು ಅಂತ ಭಾಳ ಕಾತುರದಿಂದ ನೋಡ್ತಾ ಇದ್ದೀನಿ. ಸಿನಿಮಾ ಒಳ್ಳೆಯದಾಗಿ ಓಡುತ್ತೆ ಅಂತ ನನ್ನ ನಂಬಿಕೆ. ಕಳೆದ 2 ವರ್ಷದಿಂದ ನಮ್ಮ ಇಡೀ ಸಿನಿಮಾ ಇಂಡಸ್ಟ್ರಿ ಒಂದು ಭಾಳಷ್ಟು ಕಡಿತದಲ್ಲಿದೆ. ತಾವೆಲ್ಲ ನೋಡಿರ್ಬೋದು ಈಗಾಗಲೇ ಒಂದು ತಿಂಗಳಿಂದ 2 ತಿಂಗಳಿಂದ ಸಿನಿಮಾಗೆ ಹೋಗ್ತಾ ಇದ್ದಾವೆ. ಈ ಮಧ್ಯದಲ್ಲಿ ನಮ್ಮ ತ್ರಿಕೋನ ಕೂಡ ಒಂದು ಚೆನ್ನಾಗಿ ಓದ್ಬೋದು ಅಂತ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಎಲ್ಲರೂ ಚಂದ್ರಕಾಂತ್ ಅವರು ತಮ್ಮ ನಿರ್ದೇಶನದಲ್ಲಿ ಅವರು ಅನೇಕ ಅಂದರೆ ಒಳ್ಳೆಯ ಇನ್ಸ್ಟ್ರೂಮೆಂಟ್ಸ್ ಅಥವಾ ಒಳ್ಳೆಯ ನಿಮಿತ್ತಗಳನ್ನು ತನ್ನ ಹಸ್ಬೆಂಡ್ ಎಲ್ಲ ಹಿಡಿದಿದ್ದಾರೆ.